ಇಂದು ನನ್ನ ಜನ್ಮದಿನ. 71 ವರ್ಷ ಮುಗಿದು 72ನೇ ವರ್ಷದ ಜೀವನ ಪರ್ವಕ್ಕೆ ಕಾಲಿಡುತ್ತಾ ಇದ್ದೇನೆ. ಈ ಸಮಯದೊಳಗೆ ನನ್ನನ್ನು ಈ ಭೂಮಿಗೆ ಕಳಿಸಿ ನನ್ನ ಇಡೀ ಬದುಕನ್ನು ಸಹನೀಯವಾಗಿಸಿದ, ಆನಂದಮಯವಾಗಿಸಿದ ಆ ಪರಮಾತ್ಮನನ್ನು ಧ್ಯಾನಿಸಿಕೊಂಡು, ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ನೆನೆಸಿಕೊಂಡು, ಸಿಂಹಾವಲೋಕನ ಮಾಡುವ ಒಂದು ಘಳಿಗೆ ಬಂದಿದೆ. ಯಾವ ಜನ್ಮದ ಪುಣ್ಯವೋ ಏನೋ, ಯೋಗ, ಆಧ್ಯಾತ್ಮ, ತಂತ್ರವಿದ್ಯೆಗಳು, ಅನೇಕ ಪರ್ಯಾಯ ಚಿಕಿತ್ಸೆಗಳು, ಇವುಗಳಲ್ಲಿ ಪರಮಾದ್ಭುತ ಜ್ಞಾನವನ್ನು ಪಡೆದುಕೊಂಡು ಅದರ ಸಾಧನೆ ಮಾಡಿ ಲಕ್ಷಾಂತರ ಜನ ಸಾಧಕರಿಗೆ ಅದನ್ನು ಕಲಿಸಿ ಅವರ ಆನಂದದಲ್ಲಿ ನಾನು ಭಾಗಿಯಾಗ್ತಾ ಈ ಜೀವನವನ್ನು ಸಾರ್ಥಕಗೊಳಿಸಿಕೊಂಡಿದ್ದೇನೆ. ನನ್ನ ಜನ್ಮದಿನದ ಈ ಸಂದರ್ಭದಂದು ನಾನು ನಿಮಗೆಲ್ಲರಿಗೂ ಒಂದಿಲ್ಲೊಂದು ಕಾರಣಕ್ಕೆ ಅಪ್ರತ್ಯಕ್ಷವಾಗಿ ಅಗೋಚರವಾಗಿ ನೀವೆಲ್ಲರೂ ನನ್ನ ಸಂತೋಷದೊಳಗೆ, ನನ್ನ ಸಾರ್ಥಕ ಜೀವನದೊಳಗೆ ಸಹಾಯ ಮಾಡಿದ್ದೀರಿ, ಸಹಕರಿಸಿದ್ದೀರಿ. ತಮ್ಮ ಪ್ರೀತಿ, ವಿಶ್ವಾಸ, ಅದನ್ನೇ ನಂಬಿಕೆ ಇಟ್ಟು ಕರೆಸಿದ್ದೀರಿ. ನನ್ನ ಜನ್ಮದಿನದ ಈ ಶುಭ ಸಂದರ್ಭದಂದು ಈ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಶರಣ ಶರಣಾರ್ಥ ಹೇಳ್ತಾ ಇದ್ದೇನೆ. ದೇವರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮ ಕುಟುಂಬ ಚೆನ್ನಾಗಿಟ್ಟಿರಲಿ. ದಯವಿಟ್ಟು ನೀವು ಏನು ಪಡಿತಾ ಇದ್ದೀರೋ, ಏನು ನೋಡ್ತಾ ಇದ್ದೀರೋ, ಏನು ಅನುಭವಿಸ್ತಾ ಇದ್ದೀರೋ, ಈ ಜ್ಞಾನದ ಜೊತೆಗೆ ಬದುಕಿಗೆ ಅವಶ್ಯವಾಗಿರ್ತಕ್ಕಂಥ ಯೋಗ ಮತ್ತು ಆಧ್ಯಾತ್ಮ ಜ್ಞಾನವನ್ನು ಕೂಡ ಪಡೆದುಕೊಳ್ಳಿರಿ ಅಂತಕೊಂಡು ಕೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.